ಹಲವಾರು ಕನಸುಗಳು, ಒಂದಿಷ್ಟು ನೆನಪುಗಳು, ಜೊತೆಯಲ್ಲೇ ಕಲಿಕೆಯ ಪಾಠಗಳು, ಇದೆಲ್ಲದರ ಒಟ್ಟು ಹರಟೆ ನಮ್ಮ ಕನೆಕ್ಟೆಡ್ ಕಲಿಯೋಣ. ಇವತ್ತಿನ ಎಪಿಸೋಡ್ ಅಲ್ಲಿ ಡೆಲ್ ಕಂಪನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರುವ ಆನಂದ್ ಅವರು ನಮ್ ಜೊತೆಗಿದ್ದಾರೆ. ಆನಂದ್ ಅವರ ಪ್ರೊಫೆಷನಲ್ ಜರ್ನಿ ಯಾವ ತರ ಶುರು ಆಯಿತು, ಯಾವ್ಯಾವ ಕಂಪನಿಯಲ್ಲಿ ಏನೇನ್ ಕಲ್ತ್ರು ಅಂತ ನಮ್ ಜೊತೆ ಶೇರ್ ಮಾಡ್ಕೊಂತಾರೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿರುವ ಆನಂದ್ ಅವರು ಪೇಟೆಂಟ್ ಪ್ರೋಸೆಸ್ ಯಾವ ತರ ವರ್ಕ್ ಆಗುತ್ತೆ, ಮತ್ತೆ ಅವರು ಜೂನಿಯರ್ಸ್ ನ ಹೈರ್ ಮಾಡ್ಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಆನಂದ್ ಸೈಕ್ಲಿಂಗ್, ಫೋಟೋಗ್ರಫಿ, ಮ್ಯಾರಥಾನ್ ರನ್ನಿಂಗ್ ಈ ತರ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಇದರ ಬಗ್ಗೆ ಕೂಡ ಅವರ ಅನಿಸಿಕೆಗಳನ್ನ ಕೇಳಿ ತಿಳ್ಕೊಳ್ಳೋಣ. ಮತ್ಯಾಕೆ ತಡ, ಬನ್ನಿ ಆನಂದ್ ಅವ್ರ ಜೊತೆ ಕನೆಕ್ಟ್ ಆಗೋಣ. ಹಾಯ್ ಆನಂದ್, ವೆಲ್ಕಮ್ ಟು ಕನೆಕ್ಟೆಡ್ ಕಲಿಯೋಣ. ಹಾಯ್ ದೀಪು, ಹೇಗಿದ್ಯಾ? ಆರಾಮ್, ನೀನ್ ಹೇಗಿದ್ಯಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗಿದೆ ಕೆಲಸ ಎಲ್ಲ? ಕೆಲಸ ಎಲ್ಲ ತುಂಬಾನೇ ಚೆನ್ನಾಗಿದೆ. ಹೊಸ ದಿನ, ಎವ್ರಿ ಡೇ ನ್ಯೂ ಲರ್ನಿಂಗ್. ಸೊ ನೈಸ್. ಸೊ ನ್ಯೂ ಇಯರ್ ಕೆಲಸ ಅಲ್ಲ, ಎವ್ರಿ ಡೇ ಇಸ್ ನ್ಯೂ ಲರ್ನಿಂಗ್ ಅಂತ ಅಂತ್ಯ. ಖಂಡಿತ ಖಂಡಿತ, ಹೌದು. ನೈಸ್ ನೈಸ್ ಆನಂದ್. ಆನಂದ್, ಅದೇ ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ದೆ, ಆನಂದ್ ಇಸ್ ಎ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. He loves to travel. Photography ಅಂದ್ರೆ ತುಂಬಾ ಕ್ರೇಜ್ ಇದೆ. ಮತ್ತೆ ಹಾಫ್ ಮ್ಯಾರಥಾನ್ಸ್, 5K, 10K ಎಲ್ಲ ರನ್ ಮಾಡ್ತಾ ಇದ್ದಾನೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್, ಕೂಲ್ ಅಂಡ್ ಕಾಮ್ ಮೈಂಡೆಡ್ ಪರ್ಸನ್ ಅಂತ. ಸೊ ನೀನೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀಯಪ್ಪ? ಓಕೆ, ಕೂಲ್ ಅಂಡ್ ಕಾಮ್ ಪರ್ಸನ್ ಅಂತ ನನಗೆ ಒಂದು ರೆಕಗ್ನಿಷನ್ ಸಿಕ್ಕಿರೋದು ಇಟ್ಸ್ ಫ್ರಮ್ ದ ಪೀಪಲ್ ಐ ಹ್ಯಾವ್ ನೋನ್ ಅಲ್ವಾ. ಸೊ I am happy to know that I am considered as cool and calm person. Nanage naan en heladakke ishta padtini andre, yeah, in most situations I try to be calm, I try to manage things so that it doesn't hurt anyone's sentiments. So okay, ide irutte, hodu kandita, hodu. That's nice. So Anand, ivaga nin senior software engineer alwa, so nin engineering matte college matte school days bagge tilkobeku andre kandita, naan huttiddu KGF alli, ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಇತ್ತಲ್ವಾ, ಅವ್ರದೇ ಹಾಸ್ಪಿಟಲ್ ಇತ್ತು. ಸೊ ನಮ್ಮ ತಾಯಿಯವರ ಅಣ್ಣ ಅಲ್ಲೇ ಡಾಕ್ಟರ್ ಕೆಲಸ ಮಾಡ್ತಾ ಇದ್ರು. ಸೊ ನಾನು ಕನ್ಸೀವ್ ಆಗಿದ್ದಲ್ಲಿ ಹುಟ್ಟಿದ್ದೆಲ್ಲ ಅಲ್ಲಿ, ಬಟ್ ನನಗೆ ಸ್ವಲ್ಪ ತಿಳುವಳಿಕೆ ಬರೋ ಮಟ್ಟಕ್ಕೆ ನಾವು ಕೋಲಾರಕ್ಕೆ ಬಂದ್ಬಿಟ್ಟಿದ್ವಿ. ಸೊ ನಾನು ಹೇಳಬೇಕಂದ್ರೆ ಬೆಳೆದಿದ್ದೆಲ್ಲ ಕೋಲಾರಲ್ಲಿ, ಸ್ಕೂಲಿಂಗ್ ಫುಲ್ ಸೆಂಟ್ ಆನ್ಸ್ ಹೈಸ್ಕೂಲ್ ಇಲ್ಲೇನೆ. PUC ಮಾತ್ರ ಬೆಂಗಳೂರಿಗೆ ಹೋಗಿದ್ದೆ ನಾನು. ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಸ್ಟೇ ಆಗಿದ್ಕೊಂಡು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ PUC ಮಾಡಿದೆ. ಅಂಡ್ ನಾನು ಆಕ್ಚುಲಿ ಮೆಡಿಕಲ್ ಟ್ರೈ ಮಾಡಿದ್ದು, ಮೆಡಿಕಲ್ ಸೀಟ್ ಸಿಗ್ಲಿಲ್ಲ. ದಾಟ್ಸ್ ಅಬ್ಸಲ್ಯೂಟ್ಲಿ ಏನು ರಿಗ್ರೆಟ್ ಇಲ್ಲ. ದಿಸ್ ಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ಇಂಜಿನಿಯರಿಂಗ್ ಮಾಡಿದ್ದು KGF ಅಲ್ಲೇ, ಮತ್ತೆ ಸ್ಕೂಲಿಂಗ್ ಕೋಲಾರ, PUC ಮಾತ್ರ ಬೆಂಗಳೂರು, ಮತ್ತೆ ಇಂಜಿನಿಯರಿಂಗ್ ಬ್ಯಾಕ್ ಟು ಕೋಲಾರ್. ಇವಾಗ ನೀನು ಡೆಲ್ ಕಂಪನಿ ವರ್ಕ್ ಮಾಡ್ತಾ ಇದ್ಯಲ್ವಾ, ನಿನ್ ಕೆರಿಯರ್ ಶುರು ಆಗಿದ್ದು ಹೇಗೆ? ಇಂಜಿನಿಯರಿಂಗ್ ಮುಗಿದ ತಕ್ಷಣ ಯಾವ ಯಾವ ಕಂಪನಿ ವರ್ಕ್ ಮಾಡಿದ್ಯಾ? ಹಾ, ಇದು ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ. ನಮ್ದು 2009 ಪಾಸ್ ಔಟ್ ಬ್ಯಾಚ್, ರಿಸೆಷನ್ ಬ್ಯಾಚ್ ಅಂತಾನೆ ಫೇಮಸ್ ಅದು. ಸೊ ಕಾಲೇಜ್ಗೆ ವೆರಿ ಫ್ಯೂ ಕಂಪನೀಸ್ ಮಾತ್ರ ಪ್ಲೇಸ್ಮೆಂಟ್ಸ್ ಬಂದಿದ್ರು. ಫಸ್ಟ್ ಕಾಗ್ನಿಸೆಂಟ್ ಬಂತು. ನನಗೆ ಗೊತ್ತಿರೋ ಸುಮಾರು ಜನ, ನನ್ನ ಫ್ರೆಂಡ್ ಸುಮಾರು ಜನ ಕಾಗ್ನಿಸೆಂಟ್ ಪ್ಲೇಸ್ ಆದ್ರು. ನಾನು ಫಸ್ಟ್ ರೌಂಡ್ ಕೂಡ ಕ್ಲಿಯರ್ ಆಗಲಿಲ್ಲ, ರಿಟರ್ನ್ ಟೆಸ್ಟೇ ಕ್ಲಿಯರ್ ಆಗಲಿಲ್ಲ. ಬ್ಯಾಡ್. ಅದೊಂದು ರಿಸೆಷನ್ ಬ್ಯಾಚು ಪ್ಲಸ್ ಬಂದಿದ್ದು ಫಸ್ಟ್ ಕಂಪನಿ ರಿಟರ್ನ್ ಟೆಸ್ಟ್ ಕೂಡ ಕ್ಲಿಯರ್ ಆಗಲಿಲ್ಲ. ಸೊ ಐ ವಾಸ್ ಲಿಟಲ್ ಡಿಸಪಾಯಿಂಟೆಡ್, ಬಟ್ ದಟ್ಸ್ ಓಕೆ. ಪ್ಲೇಸ್ಮೆಂಟ್ ಆಫೀಸರ್ ಇನ್ನೊಂದಷ್ಟು ಇಂಟರ್ವ್ಯೂ ಶೆಡ್ಯೂಲ್ ಮಾಡಿಸಬಹುದು, ಇನ್ನೊಂದಷ್ಟು ಕಂಪನೀಸ್ ಬರಬಹುದು ಅಂತ ಹೇಳಿ ವೇಟ್ ಮಾಡ್ತಿದ್ದೆ. ನೆಕ್ಸ್ಟ್ ಇದು ಬಂತು ಕ್ಯಾರಿಟರ್ ಅಂತ ಒಂದು ಕಂಪನಿ. ಲೇಟರ್ ಆನ್ ಅದು ಕೀನ್ ಅಂತ ಚೇಂಜ್ ಆಯ್ತು, ಮ್ಯಾನೇಜ್ಮೆಂಟ್ ಕಂಪನಿನೇ ಚೇಂಜ್ ಆಯ್ತು. ಅದು ಕ್ಯಾರಿಟರ್ ಅಲ್ಲಿ ಆಫರ್ ಲೆಟರ್ ಸಿಕ್ತು. ಅದೊಂದು ಬ್ಯಾಡ್ ಲಕ್ ಏನಂದ್ರೆ 2009 ರಿಸೆಷನ್ ಅಲ್ಲಿ ಬ್ಯಾಂಗ್ಳೂರಲ್ಲಿ 4 ಬ್ರಾಂಚಸ್ ಇತ್ತು ಅವ್ರದ್ದು. 3 ಬ್ರಾಂಚಸ್ ದೇ ಕಂಪ್ಲೀಟ್ಲಿ ಶಟ್ ಡೌನ್ ಅಂಡ್ ಸೆಲೆಕ್ಟ್ ಆದವ್ರು ಯಾರಿಗೂ ಆಫರ್ ಲೆಟರ್ ಕಳಿಸ್ಲಿಲ್ಲ ಅವರು. ಸೊ ಪ್ಲೇಸ್ಮೆಂಟ್ ಆಫೀಸರ್ ಜೊತೆ ಮಾತಾಡಿದ್ವಿ, ಅಂದ್ರೆ ಯಾರ್ಯಾರು ಕ್ಯಾರಿಟರ್ ಪ್ಲೇಸ್ ಆಗಿದ್ವಿ, ನಮ್ಗೆ ಈ ತರ ಆಗಿದೆ, ಆಫರ್ ಲೆಟರ್ಸ್ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಟೆಕ್ ಮಹಿಂದ್ರಾ, ನೆಕ್ಸ್ಟ್ ಕಂಪನಿ ಟೆಕ್ ಮಹಿಂದ್ರಾ ಬರ್ತಿತ್ತು, ಅದರಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿಸಿದ್ರು. ಸರಿ ಅಂತ ಟೆಕ್ ಮಹಿಂದ್ರಾ ಪ್ಲೇಸ್ ಆದೆ. ಅದು ಕೂಡ ಅವರು ದೇ ಸೆಂಟ್ ಅಪಾಲಜಿ ಲೆಟರ್ ಟು ಆಲ್ ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾಡ್ ಬಿನ್ ಸೆಲೆಕ್ಟೆಡ್. ಏನಂತ, ಯುವರ್ ಜಾಬ್ಸ್ ಆರ್ ಸೆಕ್ಯೂರ್ ಬಟ್ ಜಾಯ್ನಿಂಗ್ ಡೇಟ್ ತುಂಬಾ ಲೇಟ್ ಆಗ್ಕೊಡ್ತೀವಿ ಅಂತ. ಸೊ ಈ ಗ್ಯಾಪ್ ಅಲ್ಲಿ ನಾನೇನ್ ಮಾಡಿದೆ, M.Tech ಪ್ರಿಪೇರ್ ಆಗೋಣ, ಗೇಟ್ ಎಕ್ಸಾಮ್ ಬರೆಯೋಣ ಅಂದ್ಬಿಟ್ಟು ಬ್ಯಾಂಗ್ಳೂರ್ಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಇಮಿಡಿಯೇಟ್ಲಿ ಐ ಜಾಯಿನ್ ಫಾರ್ ಗೇಟ್ ಕೋಚಿಂಗ್. ಸೊ while I was in this gate coaching, right, anna idane whom I look up to for most of this stuff. ಸೊ ಇವತ್ತು ನಾನೊಂದು ಸಕ್ಸಸ್ಫುಲ್ ಇಂಜಿನಿಯರ್ ಆಗಿದ್ದೀನಿ ಅಂದ್ರೆ ಒನ್ ಆಫ್ ದಿ ಇನ್ಸ್ಪಿರೇಷನ್ಸ್ ನಮ್ಮ ಅಣ್ಣನೇ. ಅಣ್ಣ ಇದ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಹೇಳಿ ಅಫಿಲಿಯೇಟೆಡ್ ಕಂಪ್ಯೂಟರ್ ಸರ್ವಿಸಸ್ ಅಂತ ITPL ಒಂದು ಕಂಪನಿ, ಅಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿಸ್ದ. ಅಲ್ಲಿ ಇಂಟರ್ವ್ಯೂ ಕ್ರ್ಯಾಕ್ ಆಯ್ತು. ಲಕ್ಕಿಲಿ ಐ ಹ್ಯಾವ್ ಟು ಸೇ ತುಂಬಾನೇ ಲಕ್ಕಿ, 2009 ಒಂದು ಆಗಸ್ಟ್ ಮಂತ್ ಅಲ್ಲಿ ACSL ನನಗೆ ಜಾಬ್ ಸಿಕ್ತು, ಅಲ್ಲೇ ಜಾಯಿನ್ ಆಗಿದ್ದು ನಾನು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಕಂಪನಿ. ದೇರ್ ಐ ಜಾಯಿನ್ಡ್ ಆಸ್ ಅ J2EE ಸಪೋರ್ಟ್ ಇಂಜಿನಿಯರ್. ಅಂದ್ರೆ ACSಗೆ ನಾವೆಲ್ ಕ್ಲೈಂಟ್ ಇತ್ತು, ನಾವೆಲ್ ಪ್ರಾಡಕ್ಟ್ ನಾವಿಲ್ಲಿ ಮ್ಯಾನೇಜ್ ಮಾಡ್ತಿದ್ವಿ. ಸೊ ದ್ಯಾಟ್ ವಾಸ್ ಮೈ ಬಿಗಿನಿಂಗ್ ಆಫ್ ದಿ ಕೆರಿಯರ್. ಸೊ ಇಲ್ಲಿಂದ ಶುರುವಾಗಿದ್ದ ಕೆರಿಯರ್ ಒಂದು 2.5 years ನಡೀತು. 2.5 years ACSಲ್ ಇದ್ದೆ. ಫಾರ್ ಸಮ್ ರೀಸನ್ ACS ನಾವೆಲ್ದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯ್ತು. ಒಂದಷ್ಟು ಇಂಜಿನಿಯರ್ಸ್ ನ ಬೇರೆ ಪ್ರಾಜೆಕ್ಟ್ಸ್ ಮೂವ್ ಮಾಡಿದ್ರು, ಸುಮಾರು ಜನರನ್ನ ಕೆಲಸದಿಂದ ತೆಗೆದಾಕಿದ್ರು. ಸೊ ಅಲ್ಲಿ ಕೂಡ ನಂಗೆ ಲಕ್ ಒಂದು ಸ್ವಲ್ಪ ಪಾರ್ಟ್ ಇತ್ತು. ನಾನು ಬೇರೆ ಪ್ರಾಜೆಕ್ಟ್ ಮೂವ್ ಆದೆ, ಅಲ್ಲೊಂದು 6 months ಕೆಲಸ ಮಾಡಿದೆ. ದಿಸ್ ವಾಸ್ ಇನ್ ದಿಸ್ 2.5 years ಸ್ಪ್ಯಾನ್ ಅಲ್ಲಿ. 2.5 years ಆದ್ಮೇಲೆ ಐ ಥಾಟ್ ಓಕೆ ಇಟ್ ಈಸ್ ಬೆಟರ್ ಇಫ್ ಐ ಸ್ವಿಚ್ ಟು ಸಮ್ ಅದರ್ ಕಂಪ್ನಿ, ಚೇಂಜ್ ಮೈ ಜಾಬ್, ಗೆಟ್ ಇನ್ ಟು ಎ ಬೆಟರ್ ಪ್ರೊಫೈಲ್ ಅಂದ್ಬಿಟ್ಟು. ಆಗ ನನಗೆ ಟೆಕ್ನಿಕಲಿ ಅಷ್ಟು ಜಾಸ್ತಿ ನಾಲೆಜ್ ಇರಲಿಲ್ಲ. ಸ್ಟಿಲ್ ಇಂಟರ್ವ್ಯೂಸ್ ಕೊಡೋಣ ಅಂತ ಟ್ರೈ ಮಾಡ್ತಿದ್ರೆ ನನ್ನ ಫ್ರೆಂಡ್ ಒಂದು ಹುಡುಗಿ, ಅವ್ರ ಭಾವ ಕೆಲಸ ಮಾಡೋ ಕಂಪ್ನಿ ಒಂದಿದೆ, ದಟ್ ಇಸ್ ಅ ಸ್ಟಾರ್ಟ್ ಅಪ್ ಅಂತ ಹೇಳಿದ್ಲು. ಐ ವಾಸ್ ಓಕೆ ಟು ಗಿವ್ ಇಟ್ ಎ ಟ್ರೈ. ಸೊ ಅದು HSR ಲೇಔಟ್ ಅಲ್ಲಿ ಅವಿನ್ ನೆಟ್ವರ್ಕ್ಸ್ ಅಂತ ಒಂದು ಸಣ್ಣ ಕಂಪನಿ. ಆ ಕಂಪ್ನಿಗೆ ನಾನು ಜಾಯಿನ್ ಆದಾಗ ಐ ವಾಸ್ ದಿ 17th ಮೆಂಬರ್. ಸೊ ಅಷ್ಟು ಸಣ್ಣ ಕಂಪ್ನಿ ಇದು, ಅಲ್ಲಿಗೆ ಹೋಗಿ ಜಾಯಿನ್ ಆದೆ. ಅಂಡ್ ಮೇಜರ್ ಪಾರ್ಟ್ ಆಫ್ ಮೈ ಕೆರಿಯರ್ ವಾಸ್ ಅಟ್ ಅವಿನ್ ನೆಟ್ವರ್ಕ್ಸ್. ಒಂದು ಓವರ್ ಎ ಸ್ಪ್ಯಾನ್ ಆಫ್ 7 years, 6 years ಅಲ್ಲಿ ಕೆಲಸ ಮಾಡಿದೆ. ಇನ್ 1 year ಬ್ರೇಕ್ ತಗೊಂಡಿದ್ದೆ ನಾನು, ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಬಿಟ್ಟು. ಮತ್ತೆ 2019 ಮೇ ಅಲ್ಲಿ ಡೆಲ್ ಜಾಯಿನ್ ಆದೆ. ಸೊ ದಿಸ್ ಈಸ್ ಮೈ ಕೆರಿಯರ್ ಇನ್ ಬ್ರೀಫ್. ಓಕೆ ನೈಸ್. ಆನಂದ್ ಆಕ್ಚುಲಿ ಅದೇ ನೀವು ಹೇಳ್ತಾದಾಗ ನನಗೆ ಒಂದೇ ಥಾಟ್ ಬರ್ತಾ ಇದ್ದು, ಲೈಕ್ ಹೌ ರೆಸಿಲಿಯೆಂಟ್ ಯು ಆರ್ ಅಂತ. ರೈಟ್ ಫ್ರಮ್ ಯುವರ್ ಕ್ಯಾಂಪಸ್ ಡೇಸ್ ಇಂದ ನಾವು ಲೈಕ್ ಯು ಆರ್ ನಾಟ್ ಡಿಸ್ಕರೇಜ್ಡ್ ಆರ್ ಡಿಮೋಟಿವೇಟೆಡ್ ಅಟ್ ಪಾಯಿಂಟ್ ಆಫ್ ಟೈಮ್. ಲೈಕ್ ಒಂದ್ಸಲಿ ಓಕೆ ಫೈನ್ ಕೀನ್ ಆಯ್ತು ಅಂದ್ರೆ ಮತ್ತೆ ಟೆಕ್ ಮಹೀಂದ್ರ ಆಯ್ತು, ಲೈಕ್ ಬ್ಯಾಕ್ ಟು ಬ್ಯಾಕ್ ಆ ಥರ ಆದಾಗ್ಲೂ ಯು ಸ್ಟುಡ್ ಫಾರ್ ಯುವರ್ ಸೆಲ್ಫ್ ಅಂಡ್ ಯು ಹ್ಯಾವ್ ಕಮ್ ಅಪ್ ಅಂತ ಅನ್ಸುತ್ತೆ. ಪ್ರಾಬ್ಲಿ ಎ ಲೆಸನ್ ಫಾರ್ ಎವ್ರಿಬಡಿ ವಾಚಿಂಗ್. Yeah, we should never be disheartened. Failures are part and parcel of life. Now disheartened ಆಗಲೇಬಾರದು. ನಮ್ಮ ಪ್ರಯತ್ನ ನಾವು ಹಾಕಿದ್ರೆ ಯಾವತ್ತಾದ್ರೂ ಒಂದಿನ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ. ನೈಸ್ ನೈಸ್ ಟು ನೋ ಆನಂದ್. ಆ ತರ ಕೆರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಣ. ನೀನೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅಷ್ಟೊಂದು ಟೆಕ್ನಿಕಲ್ ನಾಲೆಜ್ ಇಲ್ಲ, ದೆನ್ ಯು ಜಾಯಿನ್ ಎ ಸ್ಟಾರ್ಟ್ ಅಪ್, ಅಲ್ಲಿ ಡಿಫ್ರೆಂಟ್ ಕಲ್ಚರ್ ಅಲ್ಲಿ ವರ್ಕ್ ಮಾಡಿ ಯು ಗೇನ್ ಎಕ್ಸ್ಪೀರಿಯನ್ಸ್. ಇವತ್ತು ಆನಂದ್ ನೋಡಿದ್ರೆ ಈಸ್ ಅಪ್ಲೈಯಿಂಗ್ ಫಾರ್ ಸಮ್ ಪೇಟೆಂಟ್ಸ್. So it's like an extreme ಅಂತ ಅನ್ಬೋದು, because when you're applying for a patent you need to come up with your own research, own ideas. So exactly. Shift ಯಾವಾಗ ಆಯ್ತು ಟೆಕ್ನಿಕಲಿ? ನೀನೆ ಯಾವ ತರ ಅಪ್ಗ್ರೇಡ್ ಮಾಡ್ಕೊಂಡೆ? How do you define that journey? Okay, ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ದೀಪು, ಒಂದು ಕಂಪನಿ ಜಾಯಿನ್ ಆದ್ಮೇಲೆ ಇನಿಷಿಯಲ್ ಫ್ಯೂ ಇಯರ್ಸ್ ಸ್ಟ್ರಗಲ್ ಇರುತ್ತೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ದೇ ವಿಲ್ ಗೆಟ್ ಇನ್ ಟು ಅ ಝೋನ್ ಕಾಲ್ಡ್ ಕಂಫರ್ಟ್ ಝೋನ್. ಅಲ್ಲಿಗೆ ಹೋಗ್ಬಿಟ್ರೆ ಮಾತ್ರ ನಾವು ಸ್ಟಕ್ ಆಗ್ಬಿಡ್ತೀವಿ, ಅಂದ್ರೆ ಎಲ್ಲೋ ಮುಂದಕ್ಕೆ ಹೋಗೋದಕ್ಕೆ ಆಗದೇ ಇಲ್ಲ. ಸೊ ಟು ಸೇ ನಾನು ಈ ನನ್ನ ಸೆಕೆಂಡ್ ಕಂಪ್ನಿ ಅವಿನ್ ನೆಟ್ವರ್ಕ್ಸ್ ಅಂತ ಹೇಳಿದ್ನಲ್ವಾ, ಅಲ್ಲಿ ಓವರ್ ಅ ಪೀರಿಯಡ್ ಆಫ್ 6 years ನಾನೊಂದು ಸ್ವಲ್ಪ ಕಂಫರ್ಟ್ ಝೋನ್ ಹೊರಟೋಗಿದೆ ಅಂತ ನನಗೆ ಅನ್ಸುತ್ತೆ. ಸೊ ಆಮೇಲೆ ನಾನು HSR ಇರ್ಬೇಕಾದ್ರೆ, ಅಂದ್ರೆ ಆ ಕಂಪ್ನಿ ಕೆಲಸ ಮಾಡ್ಬೇಕಾದ್ರೆ HSR ಸ್ವಲ್ಪ ದಿನ ಸ್ಟೇ ಆಗಿದ್ದೆ. ದೇರ್ ಐ ಮೆಟ್ ಅ ಲಾಟ್ ಆಫ್ ಪೀಪಲ್. ಹೇಗೆ ಅಂದ್ರೆ ಒಂದು ರನ್ ಕ್ಲಬ್ ಜಾಯಿನ್ ಆದೆ ನಾನು. ಸೊ ದ್ಯಾಟ್ ಈಸ್ ವೇರ್ ಮೈ ಎಂಟ್ರಿ ಇನ್ ಟು ಫಿಟ್ನೆಸ್ ಬಿಗ್ಯಾನ್. ಸೊ ಆ ರನ್ ಕ್ಲಬ್ ಜಾಯಿನ್ ಆದಾಗ ಅಲ್ಲಿ ತುಂಬಾ ಜನ, ಅಂದ್ರೆ ಒಂದು 100 members ಇದ್ರು HSR ಲೇಔಟ್ ಅಲ್ಲಿ. 100 members ಇದ್ರು ಆ ರನ್ ಕ್ಲಬ್ ಅಲ್ಲಿ. ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ದೇರ್ ಲೈಫ್ಸ್. ಅಂದ್ರೆ ತುಂಬಾ ಇನ್ಸ್ಪಿರೇಷನಲ್ ಪೀಪಲ್. ಕೆಲವರು ಅವ್ರದೇ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಇನ್ ಕೆಲವರು ಒಳ್ಳೊಳ್ಳೆ ರೆಪ್ಯೂಟೆಡ್ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಮೀಟ್ ಮಾಡಿದಾಗ ಐ ಗಾಟ್ ಲಿಟಲ್ ಇನ್ಸ್ಪೈರ್ಡ್. ಹೌದು, ಐ ಫೀಲ್ ಐ ಆಮ್ ಬೀಯಿಂಗ್ ವೆರಿ ಕಂಫರ್ಟಬಲ್ ಇನ್ ದಿಸ್ ಸ್ಪೇಸ್, ಇನ್ ಮೈ ಸ್ಪೇಸ್. ಹಾಗಿರ್ಬಾರ್ದು, ನಮ್ಮ ಕೆರಿಯರ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಏನು ಗ್ರೋತ್ ಇರೋದಿಲ್ಲ. ಸೊ ಇಟ್ ಇಸ್ ಬೆಟರ್ ಐ ಟ್ರೈ ಫಾರ್ ಬೆಟರ್ ಆಪರ್ಚುನಿಟೀಸ್. ಆಲ್ಸೋ ಮೇಜರ್ ಪಾರ್ಟ್ ಏನಿತ್ತು ಅಂದ್ರೆ ನನ್ನ ಥಾಟ್ ಪ್ರೊಸೆಸ್ ಅಲ್ಲಿ ಐ ವಾಸ್ ಶ್ಯೂರ್ ಐ ಆಮ್ ಕೇಪಬಲ್ ಆಫ್ ಸಮಥಿಂಗ್ ಬೆಟರ್. ಇನ್ನೂ ನಾನು ಮಾಡಬಹುದು, ನಾನು ಇವಾಗ ಸದ್ಯಕ್ಕಿರೋ ಪ್ಲೇಸ್ ನನ್ನ ಪ್ಲೇಸ್ ಅಲ್ಲ. ಐ ಕ್ಯಾನ್ ಗೆಟ್ ಇನ್ ಟು ಬೆಟರ್ ಪೊಸಿಷನ್ಸ್, ಐ ಕ್ಯಾನ್ ಡೂ ಬೆಟರ್ ಜಾಬ್, ಐ ಕ್ಯಾನ್ ಆಕ್ಚುಲಿ ಡೆಲಿವರ್ ಬೆಟರ್ ರಿಲಯಬಲ್ ಪ್ರಾಡಕ್ಟ್ಸ್ ಅಂತ ಅನಿಸಿ ಸ್ಟಾರ್ಟ್ ಮಾಡಿದೆ. ನಾನು ಇಂಟರ್ವ್ಯೂಸ್ ಪ್ರಿಪೇರ್ ಆಗೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಕೂಡ ಕೆಲವು ಇಂಟರ್ವ್ಯೂಸ್ ಎಲ್ಲ ಫೇಲ್ ಆಯ್ತು. ಒಂದ್ಸರಿ ಸಿಸ್ಕೋ ಅಟೆಂಡ್ ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಫೇಲ್ ಆಯ್ತು. ಡೆಲ್ ಅಲ್ಲೇನೆ ಫಸ್ಟ್ ಇಂಟರ್ವ್ಯೂ ಫೇಲ್ ಆಯ್ತು, ಮತ್ತೆ ಸೇಪಿಯಂಟ್ ಅಲ್ಲಿ ಫೇಲ್ ಆಯ್ತು. ಆತರ ಒಂದು ಸೆವೆರಲ್ ಅಟೆಂಪ್ಟ್ಸ್ ಆದ್ಮೇಲೆ ಇಲ್ಲಿ ಡೆಲ್ಗೆ ಜಾಯಿನ್ ಆದೆ ನಾನು. ಆಲ್ಸೋ ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಫ್ ವಿ ಹ್ಯಾವ್ ಟು ಗ್ರೋ ಟೆಕ್ನಿಕಲಿ, ನಾವು ಯಾವ ಕಂಪನಿ ಟಾರ್ಗೆಟ್ ಮಾಡ್ತಿದೀವಿ, ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ ವಿ ಗೆಟ್ ಇನ್ ಟು, ಅದು ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಡೆಲ್ ಅಲ್ಲಿ ಆಕ್ಚುಲಿ ನಾನು ಡೆಲ್ EMC ಆರ್&ಡಿ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿನ ವರ್ಕ್ ಕಲ್ಚರ್ ಹೇಗೆ ಇದೆ ಸಿನ್ಸ್ ದಿಸ್ ಇಸ್ ಆರ್ ಅಂಡ್ ಡಿ ಡಿವಿಷನ್ ಈ ಇನ್ನೋವೇಷನ್ ಪೇಟೆಂಟ್ ಫೈಲಿಂಗು ಎಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದೇರ್ ವರ್ಕ್ ಕಲ್ಚರ್ ಆಗಿ ಬಂದ್ಬಿಟ್ಟಿದೆ ಈ ಡಿವಿಷನ್ ಸ್ಟಾರ್ಟ್ ಆದಾಗ್ಲಿಂದನು ಆಲ್ಸೋ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಬಿ ಇನ್ ಅ ಪ್ಲೇಸ್ ವೇರ್ ಎವ್ರಿವನ್ ಎಲ್ಸ್ ಇಸ್ ಕಾಂಪಿಟೇಟಿವ್ ನಾವು ಯಾವ ಜಾಗದಲ್ಲಿ ಇರ್ತೀವಿ ನಾವು ಎಂತ ಜನರ ಮಧ್ಯದಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ನ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಎಲ್ಲರೂ ಡಿಫೈನ್ ಮಾಡುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಸೊ ಈ ಕಂಪ್ನಿಗೆ ಬಂದ್ಮೇಲೆ ಅವ್ರ ವರ್ಕ್ ಕಲ್ಚರ್ಗೆ ನಾನು ಅಡ್ಜಸ್ಟ್ ಆಗಿ ಐ ಆಲ್ಸೋ ಡೆವಲಪ್ ಇಂಟ್ರೆಸ್ಟ್ ಇನ್ ಫೈಲಿಂಗ್ ಪೇಟೆಂಟ್ಸ್ ಅಂಡ್ ಇದು ಯಾವುದನ್ನು ತುಂಬಾ ಕಷ್ಟ ಏನು ಅಲ್ಲ ದಿಸ್ ಕ್ಯಾನ್ ಬಿ ಡನ್ ಬೈ ಎನಿಬಡಿ ಇಟ್ ಈಸ್ ಪಾಸಿಬಲ್ ಫಾರ್ ಎನಿವನ್ ಸೊ ಹೀಗೆ ನನ್ನ ಜರ್ನಿ ಅಂದ್ರೆ ಟೆಕ್ನಿಕಲಿ ವೆರಿ ಲಿಟಲ್ ನಾಲೆಜ್ ಇಂದ ಪೇಟೆಂಟ್ ಕಡೆಗೆ ಬಂತು ಅಂಡ್ ಐ ಶುಡ್ ಸೇ ಮೇಜರ್ ಪಾರ್ಟ್ ಮೇಜರ್ ಕಾಂಟ್ರಿಬ್ಯೂಷನ್ ಆರ್ ಮೇಜರ್ ರೋಲ್ ಪ್ಲೇ ಮಾಡಿದ್ದು ಅಂದ್ರೆ ನನ್ನ ಸೆಕೆಂಡ್ ಕಂಪನಿ ಅವಿನ್ ನೆಟ್ವರ್ಕ್ಸ್ ಅಂತ ಹೇಳಿದ್ನಲ್ವಾ 7 years ಸ್ಪೆಂಡ್ ಮಾಡಿದ ಟೈಮು ಡೆಫಿನೆಟ್ಲಿ ನನಗೆ ಟೆಕ್ನಿಕಲಿ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಯ್ತು ಆಲ್ಸೋ ದಿಸ್ ಈ ಹೊಸ ಕಂಪನಿಯಲ್ಲಿ ವರ್ಕ್ ಕಲ್ಚರ್ ಪ್ರಾಬ್ಲಿ ಅದೇ ಆನಂದ್ ಯು ಹ್ಯಾವ್ ನೈಸ್ಲಿ ಪುಟ್ ದಟ್ ಅಪ್ ನನಗನ್ಸುತ್ತೆ ನೀನು ಹೇಳಿದ್ರಲ್ಲಿ ಲರ್ನಿಂಗ್ ತಗೋಬೇಕು ಅಂದ್ರೆ ಫಸ್ಟ್ ನೀನೇ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೋ ಆಮೇಲೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪೀಪಲ್ ಬಿಕಾಸ್ ಅವ್ರ ಪಾಸಿಟಿವಿಟಿ ನಿನ್ಗೂ ರಬ್ಬ ಆಗುತ್ತೆ that environment matters. Same with negativity as well. In sumne bari gossip mador jotane irke arkana you end up being one of them. So always definitely agate negative people avrinda positivity rabagate and have the confidence that okay nan kaila agate I can improve myself from one stage to the next stage ante yavaglu back alli oldsta iro anta probably learning from your journey anta ansuthe. Definitely haudu nan ondu tumba olle quote odide ond kade you are average of 6 people around you anta. So 6 ಜನ ನೆಗೆಟಿವಿಟಿ ಆದ್ರೆ ನಾವು ನೆಗೆಟಿವ್ ಆಗ್ತೀವಿ 6 ಜನ ಪಾಸಿಟಿವ್ ಪೀಪಲ್ ಆದ್ರೆ ನಾವು ಪಾಸಿಟಿವಿಟಿ ಕಡೆನೇ ಹೋಗ್ತೀವಿ ಎಂಡ್ ಆಫ್ ದ ಡೇ ನಿಮ್ಮ ಟೈಮ್ ನ ನೀವು ವೈಸ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಖಂಡಿತ ಖಂಡಿತ ಹೌದು ನೈಸ್ ಆಕ್ಚುಲಿ ನೀನು ಹೇಳ್ತಾ ಇರೋದ್ರಲ್ಲೇ ತುಂಬಾ ಲರ್ನಿಂಗ್ಸ್ ಇದೆ ಬಟ್ ಐ ನೀಡ್ ಟು ಆಸ್ಕ್ ಯು ಆನ್ ದ ವೇ ಯು ವುಡ್ ಹ್ಯಾವ್ ಗ್ಯಾದರ್ಡ್ ಆಲ್ ದಿಸ್ ನಾಲೆಜ್ ವಿಸ್ಡಮ್ ಎಲ್ಲ ಬಟ್ ಇವತ್ತಿನ ಆನಂದ್ 25 year old ಆನಂದ್ಗೆ ಒಂದು ಅಡ್ವೈಸ್ ಕೊಡ್ತೀನಿ ನೋಡಪ್ಪ ಈ ತರ ನನ್ನ ಲರ್ನಿಂಗ್ ಇದೆ ಅಂತ ಹೇಳಬೇಕಂದ್ರೆ ವಾಟ್ ಅಡ್ವೈಸ್ ವುಡ್ ಯು ಗಿವ್ ಓಕೆ 25 ಇಯರ್ಸ್ ಆನಂದ್ ಒಂದು ಸ್ವಲ್ಪ ಹುಡುಗಾಟ ಜಾಸ್ತಿ ಇತ್ತು ಏನರಲ್ಲೂ ಸೀರಿಯಸ್ನೆಸ್ ಇರಲಿಲ್ಲ ಮಾಡ್ತಿದ್ದ ತುಂಬಾ ಕೆಲಸಗಳು ಮಾಡ್ತಿದ್ದ ಬಟ್ ಯಾವ್ದ್ರಲ್ಲೂ ಫುಲ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂದ್ರೆ ಇದ್ರಲ್ಲಿ ನಾನು ಅಚೀವ್ ಮಾಡ್ಲೇಬೇಕು ಅನ್ನೋ ಛಲ ಇರಲಿಲ್ಲ ಮಾಡ್ಬೇಕು ಅದೃಷ್ಟ ಆಯ್ತು ಏನಾದ್ರೂ ಮಾಡ್ಲಿ ಸ್ವಲ್ಪ ಡಿಸೆಂಟ್ ಏನಫ್ ಆಗಿ ಮಾಡ್ತಿದ್ದ ನಾನ್ ಇವಾಗ ಹೋಗ್ಬಿಟ್ಟು 25 year old ಆನಂದ್ಗೆ ಏನ್ ಅಡ್ವೈಸ್ ಕೊಡ್ಬೇಕು ಅಂತ ಅನ್ಕೊಂತೀನಿ ಅಂದ್ರೆ ನೀನ್ ಏನೇ ಮಾಡ್ಲಿ ಗಿವ್ ಇಟ್ ಯುವರ್ 100% ಏನಾದ್ರೂ ಮಾಡು ಗಿವ್ ಇಟ್ ಯುವರ್ 100% ದಿಸ್ ಇಸ್ ಒನ್ ಅಡ್ವೈಸ್ ದಟ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಗಿವ್ ಓಕೆ ಸೊ ನಾವು ಅದನ್ನ ಎಷ್ಟು ಬೇಗ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಡ್ತೀವಿ ಅಷ್ಟು ಒಳ್ಳೇದು ಸೊ ಯಾಕಂದ್ರೆ ಒಂದು ಕಮಿಟ್ ಆದ್ರೆ ಕಮಿಟ್ ಯುವರ್ ಸೆಲ್ಫ್ 100% ಆಗತ್ತೋ 100% ಡ್ಯುಯಲ್ ಮೈಂಡ್ ಸೆಟ್ ಬೇಡ ಡ್ಯುಯಲ್ ಮೈಂಡ್ ಇರಲೇಬಾರದು ನಮ್ಮ ರಿಸಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿವ್ ಇಟ್ ಯುವರ್ 100% ಅಷ್ಟೇ perfect anand I know other I'm going to introduce martana held you have different tags associated like ikade software bande senior software engineer it's your profession ad bittu kuda many associate yourself oh anand oh olle photographer ah anand hey he's a great human anand olle companion for running ee tarane people try to associate ninage sikiruvanta 3 best compliments eno matte yake anta ansutte ninge okay first best compliment enu anta nan heltini andre ಆನಂದ್ ಇಸ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಅಂತ ಬರುತ್ತೆ ಸೊ ಅದನ್ನ ನಾನು ಅದನ್ನ ಯಾವ ಆಟ್ರಿಬ್ಯೂಟ್ ಟ್ಯಾಗ್ ಮಾಡಬಹುದು ಅಂತ ಹೇಳೋದಿಕ್ ಆಗತ್ತಿಲ್ಲ ಬಟ್ ವೆನ್ ಐ ಆಮ್ ವಿತ್ ಐ ಎಂಜಾಯ್ ಮೈ ಓನ್ ಕಂಪನಿ ಸೊ ನಾನು ಬೇರೆ ಗಾಸಿಪ್ಸ್ ಬೇರೆಯವ್ರ ಬಗ್ಗೆ ಡಿಸ್ಕಷನ್ಸ್ ಅದರಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗೋದಿಕ್ ಹೋಗೋದಿಲ್ಲ ಐ ಎಂಜಾಯ್ ಮೈ ಓನ್ ಕಂಪನಿ ಅಂದ್ರೆ ಇವಾಗ ನಾನು ಒಬ್ಬನೇ ಇರಬೇಕಾದ್ರೆ ಕೂಡ ಐ ಟ್ರೈ ಟು ಇನ್ವಾಲ್ವ್ ಮೈ ಸೆಲ್ಫ್ ಇನ್ ಸಮ್ ಆಕ್ಟಿವಿಟಿ ದಟ್ ಐ ಲೈಕ್ ದ ಮೋಸ್ಟ್ ಅಂಡ್ ಆಕ್ಟಿವಿಟೀಸ್ ಎಲ್ಲ ನನಗೆ ಒಂದು ಸ್ವಲ್ಪ ಥೆರಪ್ಯೂಟಿಕ್ ಎಫೆಕ್ಟ್ಸ್ ಬಂದು ಫಾರ್ ಎಕ್ಸಾಂಪಲ್ ರನ್ನಿಂಗ್ ತಗೊಂಡ್ರೆ ನಾನು ಇನಿಷಿಯಲಿ ಸುಮ್ಮನೆ ಓಕೆ ಬ್ಲೈಂಡ್ ಆಗಿ ಒಂದು ರನ್ ಕ್ಲಬ್ ಜಾಯ್ನ್ ಆಗೋಣ ಓಡ್ಬಿಡೋಣ ಅನ್ಕೊಂಡು ಜಾಯ್ನ್ ಆದೆ ಬಟ್ ಓವರ್ ಎ ಸ್ಪ್ಯಾನ್ ದಟ್ ಹ್ಯಾಡ್ ಬಿಕಮ್ ಲೈಕ್ ಅ ಮೆಡಿಟೇಷನ್ ಫಾರ್ ಮೀ ವೆನ್ ಐಮ್ ರನ್ನಿಂಗ್ ಐ ಆಮ್ ಎಂಜಾಯಿಂಗ್ ಮೈ ಓನ್ ಕಂಪನಿ ಸೊ ಇಫ್ ಯು ಆರ್ ಹ್ಯಾಪಿ ವಿತ್ ಯುವರ್ ಸೆಲ್ಫ್ ಯು ವಿಲ್ ಬೈ ಡಿಫಾಲ್ಟ್ ಬಿ ಕಾಮ್ ಅಂಡ್ ಕಂಪೋಸ್ಡ್ ಅದೊಂದು ಹೇಳ್ತೀನಿ ಸೆಕೆಂಡ್ ಒನ್ ಬಂದು ಆನಂದ್ ಇಸ್ ಎ ಗುಡ್ ಟೀಚರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸುಮಾರು ಜನಕ್ಕೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅವಿನ್ ನೆಟ್ವರ್ಕ್ಸ್ ಅಲ್ಲೇನೆ ನನಗೆ ಒಂದು 6 years ಎಕ್ಸ್ಪೀರಿಯನ್ಸ್ ಆಗಿರೋ ಟೈಮ್ಗೆ ಒಂದಷ್ಟು ಫ್ರೆಶರ್ಸ್ ಜಾಯ್ನ್ ಆದ್ರು ನಮ್ಮ ಮ್ಯಾನೇಜರ್ಗೆ ನನ್ನ ಬಗ್ಗೆ ಒಂದಷ್ಟು ನಂಬಿಕೆ ಬಂದಿತ್ತು ಓಕೆ ಆನಂದ್ ಏನಾದ್ರು ಕೆಲಸ ಕೊಟ್ರೆ ಚೆನ್ನಾಗಿ ಮಾಡ್ತಾನೆ ಆನಂದ್ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ ಅಂತ ಸೊ ಐ ಗಾಟ್ ಒನ್ ಮೋರ್ ಕಾಂಪ್ಲಿಮೆಂಟ್ ದಟ್ ಐ ಆಮ್ ಎ ಗುಡ್ ಟೀಚರ್ ಸೊ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ ಅಂದ್ಬಿಟ್ಟು ಸೊ ದೀಸ್ ಆರ್ ದಿ 2 major things. Third one ಹೇಳಬೇಕು ಅಂದ್ರೆ third one ಯಾವುದು ಸರಿ ನನಗೆ ನೆನಪಾಗ್ತಿಲ್ಲ ಆಕ್ಚುಲಿ. Probably Anand ನಾನು ಹೇಳ್ತೀನಿ, Anand is a humble guy ಅಂತ ತುಂಬಾ ಜನ ಹೇಳೋದು ಕೇಳಿದೀನಿ because we have a lot of mutual friends as well. So like in humility ಗೆ is it because of your nature from the very beginning ಅಥವಾ because of you people you look up to ಅದನ್ನ ಯಾತರ invite ಮಾಡ್ಕೊಂಡ್ಯಾ? ಅದು ಆಕ್ಚುಲಿ ಯಾವುದಕ್ಕೂ ಟ್ಯಾಗ್ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಚೈಲ್ಡ್ಹುಡ್ ಅಲ್ಲಿ ಹೇಗಿದ್ದೆ, ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ಕೂಡ ಹೇಗಿದ್ದೆ ಅಂತ ನೋಡಿದ್ರೆ ಟಿಲ್ ಪಿ ಯು ಸಿ ನೇ ಅಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ವರೆಗೂ ಕೂಡ ಇಫ್ ಯು ಆಸ್ಕ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ದೇ ವಿಲ್ ಸೇ ಇಲ್ಲ ಆನಂದ್ ಒಂದ್ ಸ್ವಲ್ಪ ತರಲೆ ತುಂಟಾಟ ಜಾಸ್ತಿ ಅಂತಾನೆ ಹೇಳ್ತಾರೆ. ಬಟ್ ಆಮೇಲೆ ಏನಾಯ್ತು ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ, ಓವರ್ ಸ್ಪ್ಯಾನ್ ಆಫ್ ಟೈಮ್ ಎವೆನ್ಚುಯಲಿ ಈ ಐ ಜಸ್ಟ್ ಬಿಕೇಮ್ ಕಾಮ್ ಕಂಪೋಸ್ಡ್ ದಟ್ಸ್ ಇಟ್ ಅಷ್ಟೇ. ಆನಂದ್ಗೆ ಯಾರ ರೋಲ್ ಮಾಡೆಲ್ಸ್ ಅಂತ ಇದಾರಾ? ನೀಡ್ ನಾಟ್ ಬಿ ಎನಿ ಸೆಲೆಬ್ರಿಟಿ ಫಿಗರ್ಸ್ ಆಸ್ ಸಚ್, ಪ್ರಾಬ್ಲಿ ಇನ್ ಯುವರ್ ಓನ್ ಲೈಫ್ ಆಸ್ ವೆಲ್ ಆ ತರ ಯಾರ ರೋಲ್ ಮಾಡೆಲ್ಸ್ ಹೂಮ್ ಯು ಲುಕ್ ಅಪ್ ಟು ಅಥವಾ ಎನಿ ಗುಡ್ ಬುಕ್ಸ್ ಅಥವಾ ಕೋರ್ಸ್? ನೀನು ಆಗಲೇ ಹೇಳಿದಂಗೆ ಒಂದು ಕೋರ್ಟ್ ಹೇಳಿದೆ ಯುವರ್ ಆವರೇಜ್ ಆಫ್ 6 ಪೀಪಲ್ ಯು ಇಂಟ್ರಾಕ್ಟ್, ಈ ತರ ಬ್ಯಾಕ್ ಆಫ್ ದ ಮೈಂಡ್ ಇರುವಂತ ಕೋರ್ಟ್ಸ್ ಅಥವಾ ರೋಲ್ ಮಾಡೆಲ್ಸ್ ಅಂತ ಇದ್ರೆ ಶೇರ್ ಮಾಡ್ಕೊಂತೀಯಾ? ಹಾ ಖಂಡಿತ ದೀಪು, ನಾನು ಇನ್ನೊಂದು ಕೋರ್ಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಏನಂದ್ರೆ ಫಾರ್ ಎನಿ ಪರ್ಸನ್ 3 ಹಾಬೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. 1 ಟು ಗೆಟ್ ಯು ಸಮ್ ಮನಿ, ದಿ ಅದರ್ 1 to keep you fit, third one is to keep you creative anbitu. Ivaga when it is about earning money alwa, ivaga nave office alli irthive, nam office alli tumma jana namiginta excellent ag perform martta irtare, we can always draw inspiration from them. Iga ivaga nan ene maatadli I would like to attribute few of the points to my second company Avin Networks. Alli hegittu andre nan since I joined as a 17th person alwa, I had that was a very very small company. ನಮ್ಮ ಮ್ಯಾನೇಜರ್ ಜೊತೆ ನಮಗೆ ತುಂಬಾ ಕ್ಲೋಸ್ ಆಗಿ ರಿಲೇಶನ್ಶಿಪ್ ಇತ್ತು. ವಿ ಆಲ್ ನ್ಯೂ ಪರ್ಸನಲಿ, ವಿ ಆಲ್ ನ್ಯೂ ಈಚ್ ಅದರ್ ವೆರಿ ಪರ್ಸನಲಿ ಆಲ್ಸೋ. ಸೊ ಹೀಗೆ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾನೇನ್ ತಿಳ್ಕೊಂಡೆ ಅಂದ್ರೆ ಅವರು ತುಂಬಾ 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 ಒಳ್ಳೆ ಡೆವಲಪರ್. ಅವರು ಮೈಂಡ್ ಟ್ರೀ ಅಂತ ಒಂದು ಕಂಪ್ನಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಾಡಕ್ಟ್ ನ ಡೆವಲಪ್ ಮಾಡಿದ್ರು. ಎಲ್ಲೋ ಒಂದು ಡೆಮೋ ಕೊಡ್ಬೇಕಾದ್ರೆ ಒಂದು ಜರ್ಮನ್ ಕಂಪ್ನಿಗೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು. ಅವ್ರ ಆ ಪ್ರಾಡಕ್ಟ್ ಅನ್ನ ಮೈಂಡ್ ಟ್ರೀ ಇಂದ ಪರ್ಚೇಸ್ ಮಾಡಿದ್ರು and they started as their own separate product, they launched it as their own separate product. Idana nam manager achieve madidru or life alli when he was around 35 years of age, and he is from a mechanical background, he is not even from programming background. So when it comes to work nan nam manager na tumbane inspiration draw madidini. This is one thing I would like to say. And second hobby bartini, second hobby bandu have a hobby to keep yourself fit anta. ಸೊ ನಾನು HSR ಲೇಔಟ್ ಅಲ್ಲಿ ಇರಬೇಕಾದ್ರೆ ಒಂದು ರನ್ ಕ್ಲಬ್ ಗೆ ಜಾಯಿನ್ ಆದೆ. ಆವಾಗ ನಾನು ಐ ವಾಸ್ 105 ಕೆಜಿಸ್ ಅಪ್ರಾಕ್ಸಿಮೇಟ್ ಆ ವೇಟ್ ಇದೆ. ನನ್ನ ಮೇನ್ ಆಬ್ಜೆಕ್ಟಿವ್ ಇದ್ದು ವೇಟ್ ಲೂಸ್ ಮಾಡಬೇಕು ಅಂತ ಜಾಯಿನ್ ಆದೆ. ಅಂಡ್ ದಟ್ ವಾಸ್ ವೆರಿ ವೆರಿ ಅಮೇಸಿಂಗ್ ಕಂಪನಿ. ಎಷ್ಟು ಒಳ್ಳೆ ಕಂಪನಿ ಇತ್ತು ಅಲ್ಲಿ ಅಂದ್ರೆ ದೇರ್ ವಾಸ್ ಒನ್ ಅನದರ್ ಗೈ, ಅವ್ರ ಹೆಸರು ಬಂದು ಸಲೀಮ್ ಅಂದ್ಬಿಟ್ಟು, ಅವ್ರು ಕೂಡ 105 ಕೆಜಿಸ್ ಇದ್ರು. ಅವ್ರು ಆಕ್ಚುಲಿ ಆ ರನ್ ಕ್ಲಬ್ ಜಾಯಿನ್ ಆಗಿದ್ದೆ ಡಾಕ್ಟರ್ ಅವರಿಗೆ ನಿಮ್ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ತುಂಬಾ ಜಾಸ್ತಿ ಇದೆ, ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿದ್ರಂತೆ, ಏನೋ ಡಯಾಗ್ನೋಸ್ ಮಾಡ್ಕೊಳ್ಳೋದಿಕ್ಕೆ ಹೋದಾಗ. ಅಲ್ಲಿಂದ ಅವ್ರು ರನ್ನಿಂಗ್ ಸ್ಟಾರ್ಟ್ ಮಾಡಿದವರು. ಟುಡೇ ಹಿ ಹ್ಯಾಸ್ ಕ್ವಾಲಿಫೈಡ್ ಫಾರ್ ಬಾಸ್ಟನ್ ಮ್ಯಾರಥಾನ್. ಬಾಸ್ಟನ್ ಮ್ಯಾರಥಾನ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಮ್ಯಾರಥಾನ್ಸ್. ನೀವು ಬಾಸ್ಟನ್ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 42.2 ಕಿಲೋಮೀಟರ್ಸ್, ದಟ್ ಇಸ್ ಅ ಫುಲ್ ಮ್ಯಾರಥಾನ್ ಡಿಸ್ಟೆನ್ಸ್ ನ ಯು ಶುಡ್ ಬಿ ಕೇಪಬಲ್ ಆಫ್ ರನ್ನಿಂಗ್ ಇನ್ ಲೆಸ್ ದೆನ್ 3 hours. ಯು ಶುಡ್ ಬಿ ಸೋ ಫಾಸ್ಟ್. That is one person that I draw inspiration. Innobru Chandrika anta obru lady idare, avrige approximately 50 years agirutte, 50 55 agirutte. Even today she can run a full marathon. Monne recent one photo nodide avrdu balagai fracture agide, fracture ge grip haakondu she has not missed her workout. Kandita workout ge bande bartare. So naan onde en helak ishta padtini andre, now maneyalli comfort zone alli idbitre nav enu kaliyodilla. We should go out, we should involve ourselves in some activities, and we'll definitely meet a lot of amazing people with whom we can draw inspiration from. Nice Anand. Yeah, third one is creativity. Creativity part bandre nanik tumma jana close friends idare and they are into photography. Nana photography hobby hege start aitu andre college alli irbekadrene start aitu. Avagi innu mobile camera galu, android phones bandirilla, avaga aa mobile camera galla start aitu. 5 megapixel ಕ್ಯಾಮರಾ ಅಂದ್ರೆ ಓ ವಾವ್ 5 megapixels ಎಷ್ಟು ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಆ ತರ ಯಾವುದೋ ಒಂದು ಫೋನ್ ಕ್ಯಾಮರಾ ಇಂದ ಸ್ಟಾರ್ಟ್ ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎನ್ಕರೇಜಿಂಗ್ ಆಗಿದ್ರು. ಗ್ರಾಜುವಲ್ ಆಗಿ ಅದನ್ನ ಡೆವಲಪ್ ಮಾಡ್ತಾ ನಾನು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮ್ಗೂ ಮುಂಚೆ ಫೇಸ್ಬುಕ್ ಅಲ್ಲಿ ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಒಂದು ಫೋಟೋಗ್ರಫಿ ಪೇಜ್ ಓಪನ್ ಮಾಡಿ ಅಲ್ಲಿ ನನ್ನ ವರ್ಕ್ ನ ಎಲ್ಲ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಸೋ ನಾನು ಒಂದಷ್ಟು ಇಂಟ್ರೆಸ್ಟಿಂಗ್ ಫೇಮಸ್ ಪರ್ಸನಾಲಿಟೀಸ್ ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅವ್ರ ವರ್ಕ್ ಅನ್ನು ಅಂದ್ಬಿಟ್ಟು ತುಂಬಾ ಜನ ಇದ್ದಾರೆ. ಇವಾಗ ಫೋಟೋಗ್ರಫಿ ಸರ್ಕಲ್ ಕೂಡ ನನ್ನ ಫ್ರೆಂಡ್ಸೇ ಸುಮಾರು ಜನ ಇದ್ದಾರೆ ಹೂ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಅಂದ್ರೆ ಅವ್ರ ಫೋಟೋಸು ನ್ಯಾಷನಲ್ ಜಿಯೋಗ್ರಫಿಕಲಿ ಮತ್ತೆ ಇನ್ನು ಕಾಂಡೆ ನ್ಯಾಸ್ಟ್ ಟ್ರಾವೆಲರ್ ಅಂತ ಇದೆ, ಆ ತರ ಮ್ಯಾಗಝೀನ್ಸ್ ಅಲ್ಲೆಲ್ಲ ಪಬ್ಲಿಷ್ ಆಗಿದೆ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ ಈಸ್ ನಾವು ಇನ್ಸ್ಪಿರೇಷನ್ಗೆ ಯಾವ್ದು ದೊಡ್ಡ ಪರ್ಸನಾಲಿಟೀಸ್ ನೋಡೋ ನೆಸೆಸಿಟಿ ಇಲ್ಲ, ನಮ್ಮ ಸುತ್ತಮುತ್ತನೇ ತುಂಬಾ ಜನ ಇರ್ತಾರೆ. ನೈಸ್ ಅನಂದ್. ಆಕ್ಚುಲಿ ಅದೇ ನೀನು ಒಂದೊಂದು ಎಕ್ಸಾಂಪಲ್ ಕೋಟ್ ಮಾಡ್ತಾ ಇದ್ದು ಲೈಕ್ ವೆರಿ ಮಚ್ ಲೈಕ್ ವಾವ್ ಫ್ಯಾಕ್ಟರ್ ಇರುವಂತದ್ದೇ. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಆಕ್ಚುಲಿ ಅನಂದ್, ಐ ನೀಡ್ ಟು ನೋ ಸಮ್ ಪರ್ಸನಲ್ ಸೈಡ್ ಆಫ್ ಥಿಂಗ್ಸ್ ಆಫ್ ಯು, ಅದಕ್ಕೆ ಒಂದು ಸಮ್ ಕ್ವಿಕ್ ಕ್ವೆಶ್ಚನ್ಸ್ ಕೇಳ್ತೀನಿ. ಸೈಕ್ಲಿಂಗ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಿನ್ ಫೇವ್ರೆಟ್ ರೂಟ್ ಯಾವ್ದು ಸೈಕಲ್ ಮಾಡೋದಕ್ಕೆ, ಅಥವಾ ನೀನ್ ಯಾವ್ದಾದ್ರು ಒಂದ್ ಫೇವ್ರೆಟ್ ಪಾತ್ ನ ಅಥವಾ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ ವಾವ್ ಇದಕ್ಕೆ ನಾನು ಮತ್ತೆ ಬಂದ್ ಮಾಡ್ಬೇಕು ಅನ್ನೋ ತರ ಯಾವ್ದಾರ ಒಂದು ಜರ್ನಿ ಇದೆಯಾ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ? ಎಸ್, ಖಂಡಿತ ಇದೆ. ನಂದು ಸೈಕ್ಲಿಂಗ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದ್ರೆ 2011 or 2012 ಅನ್ಸುತ್ತೆ, ಎಕ್ಸಾಕ್ಟ್ಲಿ ನೆನಪಿಲ್ಲ ನನಗೆ. ನಾನೊಂದು ಟ್ರೆಕ್ಕಿಂಗ್ ಕ್ಲಬ್ ಅಲ್ಲಿ ಮೆಂಬರ್ ಆಗಿದ್ದೆ, ಬ್ಯಾಂಗ್ಳೂರ್ ಅಸೆಂಡರ್ಸ್ ಅಂದ್ಬಿಟ್ಟು. ಪ್ರತಿ ತಿಂಗಳು ಒಂದು ವೀಕೆಂಡ್ ಯಾವ್ದಾದ್ರು ಒಂದು ವೀಕೆಂಡ್ ಟ್ರೆಕ್ ಅಂತ ಹೊರಟೋಗ್ತಾ ಇದ್ವಿ. ಟ್ರೆಕ್ಸ್ ಜೊತೆ ಅವರು ಒಂದ್ 2-3 ವರ್ಷ ಆದ್ಮೇಲೆ ಸೈಕ್ಲಿಂಗ್ ಅಂತಾನು ಸ್ಟಾರ್ಟ್ ಮಾಡಿದ್ರು. ಅವಾಗ ನನ್ಗೆ ಅಬ್ಸಲ್ಯೂಟ್ಲಿ ಸೈಕ್ಲಿಂಗ್ ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ನನಗೆ ಸೈಕ್ಲಿಂಗ್ ಆ ರುಚಿ ಹತ್ತೋದಕ್ಕೆ ಒನ್ ಆಫ್ ದಿ ಈವೆಂಟ್ಸ್ ಇಸ್ ದ ಮೇನ್ ರೀಸನ್. ಅವ್ರು ಏನ್ ಮಾಡಿದ್ರು, ಯಾವ್ದಾದ್ರು ಚಿಕ್ಕಮಗಳೂರಿಗಿಂತ ಇನ್ನು ಹಿಂದೆ ಬೇಲೂರು ಸಿಗುತ್ತೆ ನಮ್ಗೆ, ಬೇಲೂರ್ಗು ಹಿಂದೆ ಒಂದು ಪಾಯಿಂಟ್ ವರೆಗೂ ನಾವು ಟೆಂಪೋ ಟ್ರಾವೆಲರ್ ಅಲ್ಲಿ ಒಂದು 8 ಜನ ಹೋಗಿದ್ವಿ. ಮೇಲ್ಗಡೆ 8 ಸೈಕಲ್ ಕಟ್ಕೊಂಡು ಟೆಂಪೋ ಟ್ರಾವೆಲರ್ ಹೋಗಿದ್ವಿ. ಅಲ್ಲೊಂದು ಹೋಟೆಲ್ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ದು. ಅಬ್ಸಲ್ಯೂಟ್ಲಿ ನನ್ಗೆ ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಚಿಕ್ಕಮಗಳೂರು ಟೌನ್ಗೆ ಹೋದ್ವಿ. ಚಿಕ್ಕಮಗಳೂರು ಟೌನ್ ಇಂದ ಮುಳ್ಳಯ್ಯನಗಿರಿ ಪೀಕ್ ವರೆಗೂ ಸೈಕ್ಲಿಂಗ್ ಮಾಡೋದು ಫಸ್ಟ್ ಡೇ ಆಬ್ಜೆಕ್ಟಿವ್ ಇತ್ತು ನಮ್ದು. ಒಂದಷ್ಟು ಮೇಜರ್ ಪಾರ್ಟ್ ನಾನು ತಳ್ಕೊಂಡೇ ಹೋದೆ ಸೈಕಲ್ ನ. ಬಟ್ ಆ ಸೀನರೀಸು, ಬೀಯಿಂಗ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮೊಮೆಂಟ್, ನಮ್ಮ ಕಂಪನಿ ನಾವು ಎಂಜಾಯ್ ಮಾಡೋದು, ಪ್ರಕೃತಿನ ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಹೇಗೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು, ಅದು ದಟ್ ಬಿಕೇಮ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ ರೂಟ್ ಇವತ್ತು ಕೂಡ ನೀನ್ ಯಾವ ರೂಟ್ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀಯ ಅಂದ್ರೆ ಅದೇ ರೂಟೇ ಹೇಳ್ತೀನಿ ನಾನು. ಐ ರಿಕಾಲ್ ದಟ್ ಫಸ್ಟ್ ಸೈಕ್ಲಿಂಗ್ ಇವೆಂಟ್. ಸೊ ಫಸ್ಟ್ ಡೇ ಹೋಗಿ ಮುಳ್ಳಯ್ಯನಗಿರಿಯಲ್ಲಿ ಹಾಲ್ಟ್ ಮಾಡಿದ್ವಿ. ಸೆಕೆಂಡ್ ಡೇ ಅಲ್ಲಿಂದ ಕೆಮ್ಮಣ್ಣುಂಡಿಗೆ ಬಂದ್ವಿ. ಆ ಕಂಪನಿ ತುಂಬಾ ಚೆನ್ನಾಗಿತ್ತು. ಕೆಲವರು ಪ್ರೋ ಸೈಕ್ಲಿಸ್ಟ್ಸ್ ಇದ್ರು, ಇನ್ ಕೆಲವರು ಬಿಗಿನರ್ ಸೈಕ್ಲಿಸ್ಟ್ ಇದ್ರು, ನಂತರ ಇನ್ ಕೆಲವರು ಇಂಟರ್ಮೀಡಿಯೇಟ್ ಸೈಕ್ಲಿಸ್ಟ್ ಇದ್ರು. ಎಲ್ಲರೂ ನಮ್ದೇ ಒಂದು ಪೇಸ್ ಅಲ್ಲಿ ಆ ಸಣ್ಣ ಒಂದು ಆ 8 ಜನ ಗುಂಪೆ ಒಂದು ಸಣ್ಣ ಸಣ್ಣ ಪಾರ್ಟ್ ಆಯ್ತು. ಬಟ್ ವಿ ಎಂಜಾಯ್ಡ್ ಈಚ್ ಅದರ್ಸ್ ಕಂಪನಿ. ಅಂಡ್ ಟು ಆಡ್ ಟು ದಟ್ ನಮ್ಮ ವೆಸ್ಟರ್ನ್ ಘಾಟ್ಸ್ ಬ್ಯೂಟಿ ಇದ್ದೇ ಇದೆ, ಅದನ್ನ ಮಾಡೋದಿಕ್ಕೆ ಆಗಲ್ಲ. ಈ ಇವೆಂಟ್ ನನಗೆ ತುಂಬಾ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಳ್ಬೋದು. ಸೊ ನಿಮ್ ಟ್ರಾವೆಲಿಂಗ್ ಬಗ್ಗೆನೂ ಕ್ರೇಜ್ ಇರೋದ್ರಿಂದ ನಿಮ್ಗೆ ಅದರ ಫೇವರೇಟ್ ಡೆಸ್ಟಿನೇಷನ್ ಅಂತ ಇದೆಯಾ? ಅದನ್ನ ಆಲ್ರೆಡಿ ನೋಡಿದ್ಯಾ ಅಥವಾ ನೋಡ್ಬೇಕು ಅಂತ ಇರೋದು ಕೂಡ ಯು ಕ್ಯಾನ್ ಟೆಲ್ ಅಸ್ ಎನಿ ಡ್ರೀಮ್ ಡೆಸ್ಟಿನೇಷನ್ ಅಥವಾ ಫೇವರೇಟ್ ಡೆಸ್ಟಿನೇಷನ್. ಓಕೆ, ನಾನು ಇವತ್ತವರೆಗೂ ನೋಡಿರೋ ಪ್ಲೇಸಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಮದುವೆ ಆದ್ಮೇಲೆ ನಾನು ನನ್ನ ಹೆಂಡತಿ ಅಲ್ಲಿಗೆ ಟ್ರಾವೆಲ್ ಮಾಡಿ ಬಂದ್ವಿ. ಆ ಪ್ಲೇಸ್ ಅಲ್ಲಿ ಹೇಗೆಂದ್ರೆ ಜನ ಜಾಸ್ತಿ ಇರೋದಿಲ್ಲ, ಬಟ್ ಪ್ರಕೃತಿ ಅಂದ ಇರುತ್ತಲ್ಲ ನೋಡೋದಿಕ್ಕೆ. ದಟ್ ಹ್ಯಾಸ್ ಸೋ ಮಚ್ ಟು ಆಫರ್. ಅಂಡ್ ನಾನು ಹೀಗೆ ಒಂದಷ್ಟು ಅಂದ್ರೆ ಓವರ್ ದಿ ಸ್ಪ್ಯಾನ್ ಆಫ್ ಸಮ್ ಲಾಸ್ಟ್ 10 years ಒಂದು ಇಂಟ್ರೆಸ್ಟಿಂಗ್ ಪೀಪಲ್ನೆಲ್ಲ ಮೀಟ್ ಮಾಡಿ ನನಗೆ ಒಂದಷ್ಟು ದಿನ ಸ್ಕೂಬಾ ಡೈವಿಂಗ್ ಕಲಿಬೇಕು ಅಂತಾನು ಕ್ರೇಜ್ ಬಂದಿತ್ತು. ಸೊ ನಾನು ಈಗ ಗೋವಾಗೆ ಹೋಗಿ ಸ್ಕೂಬಾ ಡೈವಿಂಗ್ ಸರ್ಟಿಫಿಕೇಶನ್ ಮಾಡಿದೀನಿ. ಐ ಆಮ್ ಎ ಸರ್ಟಿಫೈಡ್ ಸ್ಕೂಬಾ ಡೈವರ್ ಆಲ್ಸೋ. ಈ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಆ ಡೀಪ್ ಸೀ ಇರುತ್ತಲ್ವಾ, ಬ್ಲೂ ವಾಟರ್, ಅಮೇಝಿಂಗ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ಸ್ ನಾನು ಇವತ್ತವರೆಗೂ ನೋಡಿರೋದ್ರಲ್ಲಿ. ಅಂದ್ರೆ ನಾವು ಬೋಟಿಂದ ಮೇಲ್ಗಡೆ ನೋಡಿದ್ರೆ ನಮ್ಗೆ ಆ ಸೀದು ಬೆಡ್ ಕಾಣುತ್ತೆ ನಮ್ಗೆ ಕೆಳಗೆ ಕ್ಲಿಯರ್ ಆಗಿ. ಅಷ್ಟು ಕ್ಲಿಯರ್ ಇತ್ತು. ದಿಸ್ ಇಸ್ ಒನ್ ಪ್ಲೇಸ್ ದಟ್ ಐ ಲೈಕ್ ವೆರಿ ಮಚ್. ಅಂಡ್ ಹೋಗಿ ನೋಡ್ಬೇಕು ಅನ್ಕೊಂಡ್ರೆ ಇಂಥ ಪ್ಲೇಸಸ್ ತುಂಬಾನೇ ಇದೆ. ಬಟ್ ನಾನು ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಕರ್ನಾಟಕ ಫಸ್ಟ್. ನಮ್ ಕರ್ನಾಟಕಲ್ಲೆಲ್ಲ ನೋಡಿ ಎಲ್ಲ ಮುಗಿದ ಮೇಲೆ ಬೇರೆ ಸ್ಟೇಟ್ಸ್ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಆಸೆ. ನೈಸ್ ಆನಂದ್. ಆಮೇಲೆ ನೀನು ಇನ್ಸ್ಟಾಗ್ರಾಮ್ ಅಲ್ಲೂ ಹೇಳ್ತಾ ಇದೆ ಯು ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂಡ್ ಗುಡ್ ಅಕೌಂಟ್ಸ್ ಟು ಫಾಲೋ ಅಂತ. ಯಾರ ಇಬ್ಬರಿಗೆ ಶೌಟ್ ಔಟ್ ಮಾಡಬೇಕು ಫಾರ್ ದ ಪೀಪಲ್ ವಾಚಿಂಗ್ ದಿಸ್ ಶೋ? ಹೋಗಿ ಅವ್ರ ಪ್ರೊಫೈಲ್ ನೋಡಿ ಫಾಲೋ ಮಾಡಿ ಅಂದ್ರೆ ನಿನ್ ತಕ್ಷಣಕ್ಕೆ ತಲೆಗೆ ಬರುವಂತ 2 ಪ್ರೊಫೈಲ್ ಯಾವುದು? ತಕ್ಷಣ ತಲೆಗೆ ಬರೋದು ಅಂದ್ರೆ ಜಯಂತ್ ಶರ್ಮಾ ಅಂತ ಒಬ್ಬರಿದ್ದಾರೆ. ಅವ್ರನ್ನ ನಾನು ಏನಕ್ಕೆ ಅಡ್ಮೈರ್ ಮಾಡ್ತೀನಿ ಅಂದ್ರೆ ಹಿ ಈಸ್ ಅ ಇಂಟರ್ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫೋಟೋಗ್ರಫರ್. ಅವ್ರದ್ದು ಒಳ್ಳೆ ಕ್ವಾಲಿಟಿ ಏನಂದ್ರೆ ಅಪಾರ್ಟ್ ಫ್ರಮ್ ಬೀಯಿಂಗ್ ಅನ್ ಎಕ್ಸೆಪ್ಷನಲಿ ಗುಡ್ ಫೋಟೋಗ್ರಫರ್, ಅವ್ರು ತುಂಬಾ ಒಳ್ಳೆ ಟೀಚರ್. ನಾಟ್ ಜಸ್ಟ್ ಫೋಟೋಗ್ರಫಿ. ಇವಾಗ ಯಾರಾದ್ರೂ ಸರ್ ನನ್ನ ಫೋಟೋಗ್ರಫಿಯಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಕೆರಿಯರ್ ಮಾಡಬೇಕು ಅನ್ಕೊಂತ ಇದೀನಿ, ನೀವ್ ಏನ್ ಅಡ್ವೈಸ್ ಕೊಡ್ತೀರಾ ಅಂದ್ರೆ ಹಂಬಲ್ ಆಗಿ ಒಂದು ಫ್ಯಾಮಿಲಿ ಮೆಂಬರ್ ತರ ಎಕ್ಸಾಕ್ಟ್ಲಿ ಅವ್ರ ಮೈಂಡ್ ಅಲ್ಲಿ ಏನಿದೆ ಏನ್ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಂಡು ಅವ್ರಿಗೆ ಕರೆಕ್ಟ್ ಆಗಿ ವರ್ಕೌಟ್ ಅಡ್ವೈಸ್ ಕೊಡ್ತಾರೆ. He doesn't misguide anyone. This is one profile I would like to suggest for everyone. Okay, definitely how to so another one yeah, definitely there is one more profile called Chris Burkard and Vito. He is a self-taught photographer and filmmaker. Okay, our career beginning ali just like any other person or simple photos ತೆಗಿತಾ ಇದ್ದವರು. ಅವರದೇ Netflix ಅಲ್ಲಿ ಕೆಲವು ಡಾಕ್ಯುಮೆಂಟರಿ ಸೀರೀಸ್ ಎಲ್ಲ ಬಂದಿದೆ. Okay, he is such a renowned photographer now. ಅವರಲ್ಲಿ ನನಗೆ ಏನು ಇಷ್ಟ ಆಗುತ್ತೆ ಅಂದ್ರೆ ಅವರ passion for photography, ಅವರ humbleness. Also he is a parent to two kids. ಅವರ ಮಕ್ಕಳು ಈ ಯಂಗ್ ಏಜ್ ಇಂದಾನೆ ಹೇಗೆ ನೇಚರ್ ಕ್ಲೋಸ್ ಆಗಿ ಬೆಳೆಸ್ತಾ ಇದ್ದಾರೆ, ಏನ್ ಕ್ವಾಲಿಟೀಸ್ ಎಲ್ಲ ಅವರಲ್ಲಿ ಇಂಬೈಬ್ ಮಾಡಿ ಬೆಳೆಸ್ತಾ ಇದ್ದಾರೆ, ದಟ್ ಐ ಅಡ್ಮೈರ್. ಅಂಡ್ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಅವ್ರಿಗೆ ನಾನು ಡೆಫಿನೆಟ್ಲಿ ಶಾರ್ಟ್ ಔಟ್ ಅವಾಗ ಕೊಡ್ತಾನೆ ಇರ್ತೀನಿ. Instagram ಅಲ್ಲಿ ನನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಪ್ರೊಫೈಲ್ಸ್ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಆನಂದ್ ಫಾರ್ ಶೇರಿಂಗ್ ಕಪಲ್ ಆಫ್ ಪ್ರೊಫೈಲ್ಸ್. ಓಕೆ, ಇಷ್ಟೊತ್ತನಕ ನಿನ್ ಪರ್ಸನಲ್ ಸೈಡ್ ಆಫ್ ಥಿಂಗ್ಸ್ ನೋಡಿದ್ವಿ. ಓಕೆ, ಕಮಿಂಗ್ ಬ್ಯಾಕ್ ಟು ಪ್ರೊಫೆಷನಲ್ ಸೈಡ್ ಆಫ್ ಥಿಂಗ್. ಇವತ್ತು ಆನಂದ್ ಸೀನಿಯರ್ ರಿಸೋರ್ಸ್ ಆಗಿರೋದ್ರಿಂದ ಐ ಹ್ಯಾಡ್ ಆಸ್ಕ್ಡ್ ಮೈ ಕಲ್ಯಾಣ ಪೇಜ್ ಫಾಲೋವರ್ಸ್ ನ ಸೀನಿಯರ್ ರಿಸೋರ್ಸ್ ಗೆ ನಿಮ್ಗೆ ಏನಾದ್ರು ಕ್ವೈರೀಸ್ ಇದೆಯಾ ಅಂತ ಕಪಲ್ ಆಫ್ ಕ್ವಶನ್ಸ್ ಬಂದಿದೆ. ಒನ್ ಆಫ್ ದ ಕ್ವಶನ್ ಇಸ್ ಅವರು ಜೂನಿಯರ್ ನ ರೆಕ್ರೂಟ್ ಮಾಡ್ಕೋಬೇಕಂದ್ರೆ top two qualities ಏನ್ ನೋಡ್ತಾರೆ? when they say junior 0 to 3 years experience ಯಾನಾರ ನೀನು ಹೈರ್ ಮಾಡ್ಕೋಬೇಕು ನಿಮ್ಮ ಟೀಮ್ ಗೆ ಅಂದ್ರೆ top two qualities ಏನ್ ನೋಡ್ತೀಯಾ ನೀನು? ಓಕೆ, ಮೇಜರ್ಲಿ ಎನಿ ರೆಕ್ರೂಟರ್ ಏನ್ ನೋಡ್ತಾರೆ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನೋಡ್ತಾರೆ. ಇವಾಗ ಇಂಟರ್ವ್ಯೂ ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ರೆ ಅವರು ಆ ಪ್ರಾಬ್ಲಮ್ ಆನ್ಸರ್ ಕೊಡ್ಲೇಬೇಕು, ಖಂಡಿತ ಆನ್ಸರ್ ಕೊಡ್ಬೇಕು ಅನ್ನೋ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ. ಓಕೆ, ಡೆಫಿನೆಟ್ಲಿ ವಾಟ್ ದೇ ಇಸ್ ಈ ಪ್ರಾಬ್ಲಮ್ ನ ಹೇಗೆ ಅಪ್ರೋಚ್ ಮಾಡ್ತಾರೆ ಅವರು. Can he think something creatively? Can he think out of the box? Can he think logically? Ella corner cases nu cover martara. Ee tara qualities na khandita nodtare. Development. Also innond major quality en nodbeku en nodtare andre aa ondu candidate responsibility tagoontara. Ivaga enadru ondu kelsa avrige kotirtare anta itko avaru correct ag madidre okay nan madidini anta they will definitely be responsible. ಇವಾಗ ಅದರಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ದಟ್ ಈಸ್ ದಟ್ ಪರ್ಸನ್ ರೆಡಿ ಟು ಅಕ್ಸೆಪ್ಟ್ ದಟ್ ಹೌದು ಇದು ಕರೆಕ್ಟ್ ಆಗಿ ಆಗಿಲ್ಲ, ಇಟ್ ಈಸ್ ಮೈ ಮಿಸ್ಟೇಕ್. ಅವ್ರು ಒಪ್ಪಿಕೊಳ್ಳೋದಕ್ಕೆ ಆರ್ ದೇ ರಿಯಲಿ ವಿಲ್ಲಿಂಗ್ ಟು ಟೇಕ್ ದಿ ಓನರ್ಶಿಪ್, ಆರ್ ದೇ ವಿಲ್ಲಿಂಗ್ ಟು ಬಿ ಅ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನೋದು ನೋಡ್ತಾರೆ. ಈ ಎರಡು ಕ್ವಾಲಿಟಿ ಇದ್ದು ಕಾನ್ಫಿಡೆನ್ಸ್ ಇದ್ರೆ ಇಂಟರ್ವ್ಯೂಸ್ ನ ಕ್ರ್ಯಾಕ್ ಮಾಡೋದು ಒಂದು ಸ್ವಲ್ಪ ಈಸಿನೇ ಆಗುತ್ತೆ. ನೈಸ್ ಅಣ್ಣ. ಇನ್ನೊಂದು ಕ್ವಶನ್ ಏನು ಅಂದ್ರೆ ಇವತ್ತು ಟೆಕ್ನಾಲಜಿ ಫಾಸ್ಟ್ ಪೇಸ್ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಹೌ ಟು ಸ್ಟೇ ಅವರ್ ಸೆಲ್ಫ್ ಅಪ್ ಟು ಡೇಟ್, ಅದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ? How to stay up to date with technology andre idralli nan personal opinion nan heltini enandre we should not go behind technology andre ivaga HTML5 market ಗೆ ಬಂದಿದೆ ಅಂದ್ರೆ HTML5 ನಾನು ಕಲಿಲೇಬೇಕು ಅನ್ನೋ requirement ಏನು ಬರೋದಿಲ್ಲ. There will be projects which will be using little older technology also. ನಾನು ಟೆಕ್ನಾಲಜಿ ಗಿಂತ ಡೊಮೈನ್ ನಾಲೆಜ್ ಗೆ emphasis ಕೊಡ್ತೀನಿ. ಇವಾಗ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು I want a Java developer ಅಂದ್ರೆ ಸುಮಾರು ಜನ ಬರ್ತಾರೆ. I want a Java developer who has good knowledge on enterprise servers andre you will get very few. Okay, so how do technology ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್. It is good to be up to date with the technology, ಯಾಕಂದ್ರೆ ಹೊಸ ಟೆಕ್ನಾಲಜಿ ಬರದೇನೆ ಹಳೆ ಟೆಕ್ನಾಲಜಿ ಇಲ್ಲಿರೋಂತ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಹಳೆ ಟೆಕ್ನಾಲಜಿಯಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಅಡ್ರೆಸ್ ಮಾಡೋದಕ್ಕೆ that is definitely required. But domain knowledge ಮೇಲೆ emphasis ಕೊಡೋದು I feel it is very important. Technology automatically ಬಂದೇ ಬರುತ್ತೆ. If you are into a company there will be people who will be responsible to find out which is the latest technology in the market. Nam product alladhu navu implement madbeka, is it really also ivaga hosa technology bandide andha matrake yaro ellaru adunu implement madbidadilla. Ondu company idu avrude onda road map irutte. First they will try to analyze ee technology na implement madidre will it align with our company's road map, will it align with our company's plan for the next 5 years next 10 years anta. So based on that namage technology next ಯಾವ್ದು ಬರುತ್ತೆ ಅದೆಲ್ಲ ಡೆಫಿನೆಟ್ಲಿ ವಿ ವಿಲ್ ಅಲ್ಟಿಮೇಟ್ಲಿ ಕಮ್ ಟು ನೋ ಒಂದು ಕಂಪನಿಲಿ ಇರಬೇಕಾದ್ರೆ. ಫೈನ್, ನೈಸ್ ಟಿಪ್ಸ್ ಆನಂದ್. ಎರಡು ತುಂಬಾ ಚೆನ್ನಾಗಿ ಹೇಳಿದೆ, ಇಂಟರ್ವ್ಯೂ ಪ್ರಿಪೇರ್ ಆಗೋದು ಹೇಗೆ ಮತ್ತೆ ಟೆಕ್ನಾಲಜಿಗೆ ನೀವು ಯಾವ ಥರ ಅಪ್ ಟು ಡೇಟ್ ಆಗಬೇಕು, ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ದಟ್. ಆಗ್ಲೇ ಮಾತಾಡ್ತಾ ನೀನು ಹೇಳಿದ್ದೆ ಯು ಆರ್ ಕನ್ಸಿಡರ್ಡ್ ಆಸ್ ಎ ಗುಡ್ ಮೆಂಟರ್ ಅಂತ. ಸೊ ನೀನು ಆ ಮೆಂಟರ್ಶಿಪ್ ಹ್ಯಾಟ್ ನ ಹಾಕೊಂಡು ಕಲಿಯೋಣ ನೋಡಿದ್ರೆ ಹೌ ಡು ಯು ಫೀಲ್ ಅಬೌಟ್ ಇಟ್? ಮತ್ತೆ ಯಾರು ಕಲಿಯೋಣ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅನ್ಬೇಕು ಅಂದ್ರೆ ಕಲಿಯೋಣ ಇನಿಷಿಯೇಟಿವ್ಸ್ ಗೆ ಒನ್ ಅಥವಾ ಟೂ ಪಾಯಿಂಟರ್ಸ್ ಏನಂತ ಹೇಳಕ್ಕೆ ಇಷ್ಟಪಡ್ತೀಯ? ಸೊ ಇವಾಗ ನಾವ್ ಯಾರಿಗಾದ್ರೂ ಏನಾದ್ರು ಟೀಚ್ ಮಾಡ್ತೀವಿ ಅಂದ್ರೆ ದೀಪು, ನಮ್ಗೆ ಮೇಜರ್ ಕಾಂಪೋನೆಂಟ್ ಅಲ್ಲಿ ಪಿಕ್ಚರ್ಗೆ ಬರೋದು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಯಾವ ಭಾಷೆ ಯೂಸ್ ಮಾಡ್ತೀವಿ ಅಂತ. ಇವಾಗ ನಾವು ನಮ್ಮ ಆಡು ಭಾಷೆಯಲ್ಲೇ ಹೇಳ್ಕೊಡ್ತೀವಿ ಅಂದ್ರೆ ಅದಕ್ಕಿಂತ ಮೋಸ್ಟ್ ಕಂಫರ್ಟಿಂಗ್ ಇನ್ಯಾವುದು ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಇವಾಗ ನಾವಿಬ್ರು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರೋ ತರ ಕ್ಯಾಶುವಲ್ ಆಗಿ ನಾಲೆಜ್ ಶೇರಿಂಗ್ ಸೆಷನ್ ಆಯ್ತು ಅಂದ್ರೆ ದಟ್ ಈಸ್ ಡೆಫಿನೆಟ್ಲಿ ಅನ್ ಆಡೆಡ್ ಅಡ್ವಾಂಟೇಜ್. ಸೊ ಕಲಿಯೋಣ, ನಾನು ಯಾರನ್ನಾದ್ರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಒನ್ ಮೇಜರ್ ಫ್ಯಾಕ್ಟರ್ ಇಸ್ ಇದರಲ್ಲಿ ಯಾವ್ದೋ ಫಾರ್ಮಲ್ ಲ್ಯಾಂಗ್ವೇಜಸ್ ಅಂದ್ರೆ ಫಾರ್ಮಲ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಗಿರುತ್ತೆ ಆ ತರ ನಡೆಯೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಕಾನ್ವರ್ಸಿಂಗ್, ಒಂದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀವಿ ಆ ತರನೇ ನಾಲೆಜ್ ಶೇರಿಂಗ್ ಸೆಷನ್ಸ್ ಇರುತ್ತೆ ಅನ್ನೋದು ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ಹೇಳ್ತೀನಿ. ಅಂಡ್ ದಟ್ ಈಸ್ ಅ ವೆರಿ ಗುಡ್ ಆಡೆಡ್ ಅಡ್ವಾಂಟೇಜ್. ಆಕ್ಚುಲಿ ತುಂಬಾ ಖುಷಿ ಆಯ್ತು ಕಲಿಯೋಣ ಚಾನಲ್ ನಾನು ಸಬ್ಸ್ಕ್ರೈಬ್ ಆಗಿ ಒಂದಷ್ಟು ವಿಡಿಯೋಸ್ ನೋಡಿದೆ ನಾನು, VTU C ಲ್ಯಾಬು ಮತ್ತೆ ರಿಲೇಶನ್ಶಿಪ್ಸ್ ಇನ್ ಕನ್ನಡ ಆ ತರ ಬೇಸಿಕ್ ಕೆಲವೆಲ್ಲ ನೋಡಿದೆ. ನನಗೆ ತುಂಬಾನೇ ಚೆನ್ನಾಗಿ ಅನಿಸ್ತು. ಐ ಆಮ್ ಆಕ್ಚುಲಿ ಪ್ಲಾನಿಂಗ್ ಟು ಲರ್ನ್ ಪೈಥಾನ್. ನಿಮ್ದು ಪೈಥಾನ್ ಸೀರೀಸ್ ಬಂದಿದೆಯಲ್ಲ, ಪೈಥಾನ್ ನಾನು ಕಲಿಯೋಣ ನೆಕ್ಸ್ಟ್ ನಂದು ಅದೇ ಇರೋದು ವಾಚ್ ಲಿಸ್ಟ್ ಅಲ್ಲಿ ಅದೇ ಇರೋದು. ಓಕೆ, ಥ್ಯಾಂಕ್ಸ್ ಆನಂದ್, ಥ್ಯಾಂಕ್ಸ್ ಫಾರ್ ದ ನೈಸ್ ವರ್ಡ್ಸ್. ಇವಾಗ ಡ್ಯೂ ಟು ಟೈಮ್ ಕನ್ಸ್ಟ್ರೈಂಟ್ ಐ ಮೀನ್ ದ ಫೈನಲ್ ಸೆಟ್, ಆನಂದ್ ನ ಫ್ಯೂಚರ್ ಆಸ್ಪಿರೇಷನ್ಸ್ ಏನು? ಫ್ಯೂಚರ್ ಆಸ್ಪಿರೇಷನ್ಸ್ ಅಂದ್ರೆ ಇವಾಗ ನನಗೆ ಇಂಡಸ್ಟ್ರಿಯಲ್ಲಿ ಒಂದು 10 years ಎಕ್ಸ್ಪೀರಿಯನ್ಸ್ ಆಗಿದೆ. ಫಾರ್ ಎನಿ ಪರ್ಸನ್ ವಿತ್ ದಿಸ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ they will be little confused. ಅಂದ್ರೆ ಎಲ್ಲರೂ ಅಂತ ಹೇಳೋದಿಕ್ಕೆ ಆಗಲ್ಲ, few will be confused. ಅಂದ್ರೆ ಯಾವುದು they have two options in front of them, ಒಂದು ಮ್ಯಾನೇಜ್ಮೆಂಟ್ ಸೈಡ್, ಇನ್ನೊಂದು ಟೆಕ್ನಿಕಲ್ ಸೈಡ್. ಸೊ ನಾನು ಎರಡರದ್ದು pros and cons ಅನಲೈಸ್ ಮಾಡಿ ನಾನು ಒಂದು ಡಿಸಿಷನ್ಗೆ ಏನು ಬಂದಿದ್ದೀನಿ ಅಂದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಮ್ಯಾನೇಜರಿಯಲ್ ಸೈಡ್, ಐ ವುಡ್ ರಾದರ್ ಸ್ಟೇ ಆನ್ ಟೆಕ್ನಿಕಲ್. ಸೊ ಈಗ ಸೀನಿಯರ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಮ್ಮ ಕಂಪ್ನಿಯಲ್ಲಿ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನೆಕ್ಸ್ಟ್ ರೋಲ್ ಇರೋದು ಪ್ರಿನ್ಸಿಪಲ್ ಇಂಜಿನಿಯರ್ ಅಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಿಮ್ದು ನೀನ್ ಹೇಳಿದಂಗೆ 3 dimensional ಕಂಟಿನ್ಯೂ ಯುವರ್ ಹಾಬೀಸ್, ಸೈಕ್ಲಿಂಗ್ ಮುಂದುವರಿಸು, ಫೋಟೋಗ್ರಫಿ ಮಾಡು, ಈ ತರನೇ ಪಾಸಿಟಿವಿಟಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇರೋ. ಅಂಡ್ ಐ ಬಿಲೀವ್ ನೀನು ಇನ್ನ ಫುಲ್ ಮ್ಯಾರಥಾನ್ ಓಡಿಲ್ಲ ಅಂತ, ಐ ಹ್ಯಾವ್ ಡನ್ ಲಾಟ್ ಆಫ್ ಹಾಫ್ ಮ್ಯಾರಥಾನ್ಸ್, 5K, 10K ಎಲ್ಲ. ಐ ಹೋಪ್ ಸುಮಾರು ಮಾಡಿದ್ವಿ. ಯಾ, ನೆಕ್ಸ್ಟ್ ಟಾರ್ಗೆಟ್ ಇದೆ, ನೆಕ್ಸ್ಟ್ ಫುಲ್ ಮ್ಯಾರಥಾನ್ ಒಂದು ಟಾರ್ಗೆಟ್ ಇದೆ. ಹೌದು, ಫುಲ್ ಮ್ಯಾರಥಾನ್ ಇನ್ನು ಮಾಡಿಲ್ಲ, ಫುಲ್ ಮ್ಯಾರಥಾನ್ ಮಾಡು. ಹೀಗೆ ನಮ್ಮ ಜೊತೆ knowledge sharing sessions ಅಲ್ಲಿ ಭಾಗವಹಿಸ್ತಾ ಇರೋ, ನಿನ್ನ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತಾ ಇರೋ, ಕೀಪ್ ಸ್ಪ್ರೆಡಿಂಗ್ ದ ಪಾಸಿಟಿವಿಟಿ. ಇಟ್ ವಾಸ್ ಲವ್ಲಿ ಹ್ಯಾವಿಂಗ್ ಯು ಆನ್ ದ ಶೋ. ಇಷ್ಟೊಂದು ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ಯಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಈ ಟಾಕ್ ಶೋ ಮಾಡಿರೋದೇ ಒಬ್ಬರ ಜರ್ನಿ ನೋಡ್ಕೊಂಡು ಅದರಲ್ಲಿರೋ ಲರ್ನಿಂಗ್ಸ್ ನ ಪಿಕ್ ಮಾಡೋಣ ಅಂತ. ಇನ್ ಜರ್ನಿ ಇವಾಗ ಇಫ್ ಐ ರೀಕಾಲ್ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ಸ್ ಟು ಚೂಸ್ ಫ್ರಮ್. ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನೋಡ್ತಾ ಇದ್ರು, ಅಟ್ಲೀಸ್ಟ್ 1 or 2 ಎಕ್ಸ್ಪೀರಿಯನ್ಸಸ್ ನ ಅವ್ರ ಲೈಫಲ್ಲಿ ಅವ್ರು ಅಡಾಪ್ಟ್ ಮಾಡ್ಕೋಬಹುದು ಅಂತ ನಾನು ಅನ್ಕೊಂತೀನಿ. ಅಂಡ್ ಐ ಬಿಲೀವ್ ಇಟ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. Thank you, Anand. Thank you for sharing all your experience openly and casually. Thank you so much. Thanks, Dipo. Thanks. ತುಂಬಾನೇ ಖುಷಿ ಆಯ್ತು. ಇದೇ ರೀತಿ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.